ಈಗ ನಾವು ಯೋಗ ವಿದ್ಯೆಯ ಮೂಲಕ ಭೂ ನಮನಾಸನ, ಮಕರಾಸನ, ಸರ್ಪಾಸನ ಇತ್ಯಾದಿ ಆಸನಗಳಿಗೆ ಹೋಗೋಣ. ಎಲ್ಲರೂ ಹೊಟ್ಟೆಯನ್ನು ಕೆಳಗೆ ಮಾಡಿ ನೇರವಾಗಿ ಮಲಕೊಳ್ಳಿ. ಇದಕ್ಕೆ ಭೂ ನಮನಾಸನ ಅಂತ ಕರೀತಾರೆ. ಎರಡೂ ಕೈಗಳ ಮೇಲೆ ಭಾರವನ್ನಿಟ್ಟು ಹೊಟ್ಟೆ ಕತ್ತು ಎದೆ ಮಾತ್ರ ಮೇಲೆತ್ತಿ, ಎದೆ ಕತ್ತು ಇಷ್ಟು ಮಾತ್ರ ಮೇಲೆ. ಇದನ್ನು ಸರ್ಪಾಸನ ಅಂತ ಕರೀತಾರೆ. ಇನ್ನೊಂದು ಹೆಸರು ಭುಜಂಗಾಸನ ಅಂತ. ನೀವೆಲ್ಲರೂ ಹಾವು ಹರಿದಾಡೋದನ್ನು ನೋಡಿರ್ತೀರಿ. ಅದು ಹೀಗೆ ಅಲ್ಲಲ್ಲೇ ಅಲ್ಲಲ್ಲೇ ಮುಂದೆ ಹೋಗಬೇಕಾದ್ರೆ ಸ್ವಲ್ಪ ಕತ್ತು ಮೇಲೆತ್ತಿ ನೋಡಿಬಿಟ್ಟು ಅಂದರೆ ಅದೇನು ಮಾಡ್ತತೆ, ತನ್ನ ನಾಲಿಗೆಯನ್ನು ಎರಡು ನಾಲಿಗೆಗಳಿರುತ್ತೆ ಹಿಂದೆ ಮುಂದೆ ಸರ್ಪ ಆಡಿಸಿ ಆ ಗಾಳಿಯ ಮೂಲಕ ಸಂವೇದನೆ ಮೂಲಕ ನನಗೆ ಆಹಾರ ಎಲ್ಲಿದೆ, ಶತ್ರು ಎಲ್ಲಿದೆ ಅಂತ ತಿಳ್ಕೊಂಡು ಮುಂದುವರಿತದೆ. ಆ ಸರ್ಪ ಬಹಳ ನಮಗೆ ಒಳ್ಳೆಯ ಪಾಠವನ್ನು, ಆರೋಗ್ಯವನ್ನು ಕೊಟ್ಟಿದೆ. ಆ ಸರ್ಪಾಸನದ ಪ್ರಯೋಜನ ಏನು ಅನ್ನೋದನ್ನು ಆಮೇಲೆ ಹೇಳ್ತೀನಿ. ಇದನ್ನು ಅರ್ಧ ಸರ್ಪಾಸನ ಅಂತ ಕರೀತಾರೆ. ಈಗ ಇದನ್ನು ಪೂರ್ಣ ಸರ್ಪಾಸನ, ಭುಜಂಗಾಸನ, ಅಂಗೈಗಳ ಮೇಲೆ ಭಾರ ಹಾಕಿ ಸಂಪೂರ್ಣ ಕತ್ತು ಎದೆ ಹೊಟ್ಟೆಯೆಲ್ಲ ಮೇಲೆ ಎತ್ತಿಬಿಡಿ. ಇದು ಸಂಪೂರ್ಣ ಸರ್ಪ ಎಡೆಹೆತ್ತು ಮೇಲೆ ನಿಂತದ ಸ್ಥಿತಿ. ಉಸಿರು ತಗೊಳ್ಳಿ ಬಿಡಿ, ನಿಧಾನವಾಗಿ ಉಸಿರು ತಗೊಳ್ಳಿ, ನಿಧಾನವಾಗಿ ಬಿಸಿ ಉಸಿರು ಬಿಡಿ. ಹಾವು ಸರ್ಪ ಪುಸ್ ಅಂತ ಉಸಿರು ಬಿಡೋದನ್ನು ನೋಡಿರ್ತೀನಿ, ಕೇಳಿರ್ತೀನಿ, ಅದರ ಬಗ್ಗೆ ಮುಂದೆ ಬರ್ತೀನಿ. ಮತ್ತೆ ಅದೇ ಸ್ಥಿತಿಗೆ ಬನ್ನಿ. ಎರಡೂ ಕೈಗಳಿಂದ ಮುಂದೆ ಚಾಚಿ ಉಸಿರು ತಗೊಳ್ಳಿ, ಉಸಿರು ಬಿಡಿ. ಇನ್ನೊಮ್ಮೆ ಉಸಿರಾಟ ಮಾಡಿ, ಇನ್ನೊಮ್ಮೆ ಉಸಿರಾಟ ಮಾಡಿ. ಇದು ತುಂಬ ಸುಲಭ, ಹೊಟ್ಟೆ ಕರಗಿಸೋಕ್ಕೆ ತುಂಬ ಸರಳವಾದ ಸುಲಭವಾದ ಆಸನ. ಏನು ಕಷ್ಟಪಡ್ಬೇಕಾಗಿಲ್ಲ, ಮಲ್ಕೊಳ್ಳೋಕ್ಕೆ ಏನು ಕಷ್ಟನಾ, ಏನು ಇಲ್ಲ. ಸುಮ್ಮನೆ ಮಲ್ಕೊಳ್ಳೋದು, ಉಸಿರು ತಗೊಳ್ಳೋದು ಬಿಡೋದು ಅಷ್ಟೇ. ನಿಧಾನವಾಗಿ ಉಸಿರು ತಗೊಳ್ಳಿ, ನಿಧಾನವಾಗಿ ಉಸಿರು ಬಿಡಿ. ಹೊಟ್ಟೆ ಎಲ್ಲ ಕರಗುತ್ತೆ, ಗ್ಯಾಸ್ ಸೈಡೆಲ್ಲ ಹೋಗುತ್ತೆ. ಎಷ್ಟು ಸಲ ಮಾಡಬೇಕು, ಒಂದು 20 ಸಲ ಉಸಿರು ತಗೊಳ್ಳಿ, ಉಸಿರು ಬಿಡಿ. 24 ಉಸಿರಾಟಕ್ಕೆ ಒಂದು ಪ್ರಾಣಾಯಾಮ, 24 ಉಸಿರಾಟಗಳನ್ನು ಮಾಡಬೇಕು. ಹೀಗೆ 24 ಉಸಿರಾಟಗಳನ್ನು ಮಾಡಿದರೆ ಈ ಸ್ಥಿತಿಯಲ್ಲಿ ಮಲ್ಕೊಂಡು ಪ್ರತಿದಿನ ಅಭ್ಯಾಸ ಮಾಡ್ಕೊಂತ ಬಂದರೆ ಹೊಟ್ಟೆ ಬೊಜ್ಜು, ಹೊಟ್ಟೆ ತೊಂದರೆ, ಗ್ಯಾಸ್ ಸೈಡ್ಸು, ಏನೇನು ತೊಂದರೆಗಳಿರುತ್ತೆ ಎಲ್ಲ ಹೋಗುತ್ತೆ. ಅಷ್ಟೇ ಅಲ್ಲ, ಈಗ ಬೆನ್ನೋವು, ಸೊಂಟ ನೋವು, ಕತ್ನೋವು, ಭುಜ ನೋವು, ಏನು ನೋವಿದ್ರೂ ಹೊಟ್ಟಾಗುತ್ತೆ. ಮಾಡಿ ಇನ್ನೊಮ್ಮೆ ಸರ್ಪಾಸನ, ಉಸಿರು ತಗೊಳ್ಳಿ ಬಿಡಿ. ಈಗ ನೋಡೋಣ ಎಷ್ಟು ಜೋರಾಗಿ ತಗೋತೀರಿ, ಎಷ್ಟು ಜೋರಾಗಿ ಉಸಿರು ಬಿಡ್ತೀರಿ. ವೇಗವಾಗಿ ಉಸಿರು ತಗೊಳ್ಳಿ, ವೇಗವಾಗಿ ಉಸಿರು ಬಿಡಿ. ಎದ್ದೇಳಿ, ನಂತರ ಉಸಿರಾಟ ಮಾಡಿ, ಜೋರಾಗಿ ಉಸಿರು ತಗೊಳ್ಳಿ, ಉಸಿರು ಬಿಡಿ. ನಿಮ್ಮ ಶಕ್ತಿ ಎಷ್ಟಿರುತ್ತೆ ಅಷ್ಟು ಸಲ 24 ಉಸಿರಾಟಗಳನ್ನು ಮಾಡಿದ್ರೆ ಬೆನ್ನೋವು, ಸೊಂಟ ನೋವು, ಭುಜ ನೋವು, ಕತ್ತು ನೋವು, ಕೈ ನೋವು, ಹೊಟ್ಟೆ ನೋವು, ಬೊಜ್ಜು ಕರಗೋದು ಎಲ್ಲ ಹೋಗುತ್ತೆ. ತುಂಬ ಸರಳ, ತುಂಬ ಸುಲಭ. ಇಷ್ಟೆಲ್ಲ ಮಾಡಿದೆ ನನಗೇನು ಒಂಚೂರು ಏನು ಸುಸ್ತು ದಣಮು, ಎದ್ದೇಳಿ ಎದ್ದು ಕೂತ್ಕೊಳ್ಳಿ. ನನಗೇನು ಒಂಚೂರು ಸುಸ್ತು ದಣಮು ಏನಿಲ್ಲ. ಇಂಥದ್ದು ಒಂದು 100 ಸಲ ಮಾಡಿದರೂ ಸುಸ್ತು ದಣಮು ಏನು ಬರಲ್ಲ. ಆದರೆ ನೀವು ಒಂದು 5 ಸಲ ಮಾಡಿದ್ರೆ ಸುಸ್ತು ದಣವು ಬಂದ್ಬಿಡುತ್ತೆ. ಯಾಕೆ ಅಂದರೆ ದಣವು ಯಾಕಾಗತ್ತೆ, ಸುಸ್ತು ಯಾಕಾಗತ್ತೆ ಅಂದರೆ, ಕೂತ್ಕೊಳ್ಳಿ, ಧ್ಯಾನ ಪ್ರತಿ ಕೂತ್ಕೊಳ್ಳಿ. ಆಕ್ಸಿಜನ್ನನ್ನು ನಾವು ಒಳಗೆ ಕಡಿಮೆ ತಗೊಂಡಿರ್ತೇವೆ. ಆಕ್ಸಿಜನ್ನನ್ನು ನಿಧಾನವಾಗಿ ಒಳಗೆ ಕೊಟ್ಟರೆ ಕೂಡಲೇ ನಮ್ಮ ದಣ್ಣು ಹೊಟ್ಟೆ ಹೋಗುತ್ತೆ. ಬೇಕಾದಂಥ ಸುಸ್ತಿರಲಿ, ಬೇಕಾದಂಥ ಆಯಾಸ ಆಗಿರಲಿ, ಕೂಡಲೇ ಇಮ್ಮಿಡಿಯೇಟ್, ಯಾವ ಡಾಕ್ಟ್ರಿಂದನೂ ಈ ಸುಸ್ತನ್ನು ಇಮ್ಮಿಡಿಯೇಟ್ ಪರಿಹಾರ ಮಾಡೋಕ್ಕೆ ಸಾಧ್ಯ ಇಲ್ಲ. ನೀವು ಒಳಗೆ ಆಕ್ಸಿಜನ್ನ ನಿಧಾನವಾಗಿ ಕೊಟ್ಬಿಟ್ರೆ ನೋಡಿ, ಒಮ್ಮೆ ತೋರಿಸ್ತೀನಿ. ಶಾಂತಿ, ಶಾಂತಿ, ಶಾಂತಿ.
ನಾನೀಗ ನಿಮ್ಮ ಎದುರಿಗೆ ಮೂರು ಸಲ ನಿಧಾನವಾಗಿ ಉಸಿರು ತೊಗೊಂಡೆ, ಮೂರು ಸಲ ನಿಧಾನವಾಗಿ ಉಸಿರು ಬಿಟ್ಟೆ. ನಿಮ್ಗೆ ಎಷ್ಟೇ ಆಯಾಸ ಆಗಿರಲಿ, ಮೈಗ್ರೇನ್ ತಲೆನೋವು ಬಂದಿರಲಿ, ಬೇಸರ ಆಗಿರಲಿ, ಸುಸ್ತಿರಲಿ, ಹೊಟ್ಟೆ ತೊಂದರೆ ಇರಲಿ, ಆರಾಮಾಗಿ ಕುಳಿತು ಕೂತ್ಕೊಳ್ಳೋಕ್ಕಾಗಲ್ಲ ಅಂದರೆ ಮಕ್ಕೊಂಬಿಟ್ಟು ಹಸಿಯನ್ನು ಮಕ್ಕೋತಿರಲ್ಲ, ಹಿಂಗೆ ಹಂಗಾತ ಮಲ್ಕೊಂಡು ಈ ರೀತಿ ನಿಧಾನವಾಗಿ ಉಸಿರು ಮಾಡಿದರೆ ನಿಮ್ಮ ದಣಿವು, ಆಯಾಸ, ಬಿ ಪಿ, ಇನ್ನೂ ಏನೇನು ಏನೇನು ತೊಂದರೆಗಳು ಇರ್ತಾವಲ್ಲ ಎಲ್ಲ ಇಷ್ಟೇ. ಇದು ಮತ್ತೆ ಮತ್ತೆ ಅಭ್ಯಾಸ ಮಾಡಿ, ಮೂರು ಸಲ ಹೇಳಿಕೊಟ್ಟೆ, ಇನ್ನೊಂದು ಮೂರು ಸಲ ಮಾಡಿ, ನಿಮ್ಮ ಆರೋಗ್ಯ ಬರ್ತದೆ ಅಂದರೆ ಇನ್ನೊಂದು ಮೂರು ಸಲ ಮಾಡಿ, ಇನ್ನೊಂದು ಮೂರು ಸಲ ಮಾಡಿ. ಹೀಗೆ ಯೋಗ ವಿದ್ಯೆ ತುಂಬ ಸರಳ, ತುಂಬ ಉಚಿತವಾಗಿ ಸಿಗುತ್ತೆ, ಮತ್ತು ಮಾಡೋಕ್ಕೇನೂ ಕಷ್ಟ ಇಲ್ಲ. ನಮಗೆ ಯಾವುದೇ ಅನಾರೋಗ್ಯ ಯಾಕೆ ಬರ್ತದೆ ಅಂದರೆ, ಇಲ್ಲ ಆಮ್ಲಜನಕ ಕಡಿಮೆ ಆಗಿರ್ತದೆ ಒಳಗಡೆ ನಾವು ತಗೊಳ್ಳೋದು ಉಸಿರಾಟ ಮಾಡಬೇಕಾದ್ರೆ, ಇಲ್ಲ ದೇಹಕ್ಕೆ ಬೇಕಾಗಿರ್ತಕ್ಕಂಥ ಪೋಷಕಾಂಶಗಳನ್ನು ನಾವು ಊಟದಲ್ಲಿ ಕೊಡ್ತಾ ಇರಲ್ಲ, ಅದರಿಂದ ನಮ್ಮ ದೇಹಕ್ಕೆ ಬೇಕಾಗಿರುವ ರಕ್ತ ಪೂರೈಕೆ ಆಗ್ತಾ ಇಲ್ಲ. ಅದರಲ್ಲಿ ರಕ್ತದಲ್ಲಿ ಪೋಷಕಾಂಶಗಳ ಕೊರತೆ ಇರುತ್ತೆ ಅಥವಾ ಆಮ್ಲಜನಕದ ಕೊರತೆ ಇರುತ್ತೆ. ನಮ್ಮ ದೇಹಕ್ಕೆ ಆಮ್ಲಜನಕ ಮತ್ತು ರಕ್ತವನ್ನು ಎಷ್ಟು ಬೇಕಷ್ಟು ನಾವು ಪೂರೈಕೆ ಮಾಡಿದರೆ ಯಾವ ಅನಾರೋಗ್ಯನೂ ಬರಲ್ಲ. ಅಷ್ಟೇ ಅಲ್ಲ, ಮೆಡಿಕಲ್ ಶಾಪ್ ಎಲ್ಲಿದೆ, ಡಾಕ್ಟರ್ ಎಲ್ಲಿದ್ದಾರೆ, ಇಡೀ ಜೀವನದಲ್ಲಿ ಹುಡುಕಿಕೊಂಡು ಹೋಗುವ ಸಂದರ್ಭ ಬರುವುದೇ ಇಲ್ಲ. ಅಷ್ಟೇ ಅಲ್ಲ, ಇದನ್ನು ಹೆಣ್ಮಕ್ಕಳು ಸರಿಯಾಗಿ ಅಭ್ಯಾಸ ಮಾಡಿದರೆ ಅವರು ಗರ್ಭಿಣಿಯರಾಗಿದ್ದರೂ ಕೂಡ ಆಸ್ಪತ್ರೆಗೆ ಹೋಗದಾಗೆ ಮನೆಯಲ್ಲೇ ಆರೋಗ್ಯವಂತರಾಗಿ ಮಕ್ಕಳನ್ನು ಹಡಿಬೋದು. ಹಿಂದೆ ಆಸ್ಪತ್ರೆಯಲ್ಲಿರಲಿಲ್ಲ, ಅನೇಕ ಗ್ರಾಮೀಣ ಪ್ರದೇಶದಲ್ಲಿ ಮನೆಯಲ್ಲೇ ಮಕ್ಕಳು ಹಡಿತಾ ಇದ್ರು. ಈಗ ಎಲ್ಲರೂ ಕೂಡ ಬಡವರು, ಶ್ರೀಮಂತರು, ಅವರು ಇವರು, ಕೂಲಿಕಾರರಿಂದ ಹಿಡಿದು ಹೆರಿಗೆ ಅಂದರೆ ಅವ್ರು ಆಸ್ಪತ್ರೆಗೆ ಹೋಗಬೇಕು. ಮತ್ತು ಆಕಸ್ಮಿಕವಾಗಿ ಇಂಜೆಕ್ಷನ್ನು ಮತ್ತೊಂದು ಕೊಟ್ಟು ಡಾಕ್ಟ್ರೇ ಆ ಮಗುವನ್ನು ಹೊರಗೆ ತರಬೇಕು. ಈ ರೀತಿಯಾಗಿ ಬಂದಿದೆ. ಇದೆಲ್ಲ ದೋಷಗಳು ಮನುಷ್ಯ ತಾನಾಗಿ ತಾನು ತಂದುಕೊಂಡಿದ್ದಾನೆ. ಚೆನ್ನಾಗಿ ಊಟ ಮಾಡಿ, ಆರೋಗ್ಯವಂತ ಆಹಾರವನ್ನು ಊಟ ಮಾಡಿ, ಮತ್ತು ಅದನ್ನು ಜೀರ್ಣಿಸ್ಕೊಡಿ, ಆಮ್ಲಜನಕವನ್ನು ಕೊಡಿ. ಇಷ್ಟು ಮಾಡಿಕೊಂಡು ಬಂದರೆ ನಮಗೆ ಒಳ್ಳೆಯ ಆರೋಗ್ಯ ಎಲ್ಲರಿಗೆ ಬರ್ತದೆ, ಮಕ್ಕಳಿಂದ ಹಿಡಿದು ವೃದ್ಧರವರೆಗೆ ಹಿರಿಯರವರೆಗೆ ಪ್ರತಿಯೊಬ್ಬರಿಗೆ ಬರುತ್ತೆ. ಶಾಂತಿ ಶಾಂತಿ ಶಾಂತಿ.